ಮಾತಾಡಿದ ಕೇಳಿದ್ಮೇಲೆ ನನಗೆ ಒಂದು ಹೇಳಬೇಕು ಅನ್ನಿಸ್ತು. ನಮ್ಮ ತಂದೆ ನನಗೆ ಹೇಳಿದ್ದು, ನನ್ನ ಮೊದಲನೇ ಸಿನಿಮಾ ಆದಾಗ ಚಿರಂಜೀವಿ ಸುಧಾಕರ್ ಆಯಿತು, ನಾನು ಮನೆಯಿಂದ ಎರಡನೇ ಮಗ ಸಿನಿಮಾ ರಂಗಕ್ಕೆ ಬಂದಿದ್ದು. ಆ ಸಿನಿಮಾ ನಂದು ಅಷ್ಟು ಚೆನ್ನಾಗಿ ಹೋಗಲಿಲ್ಲ, ಅಂದರೆ ನಮ್ಮ ಅಣ್ಣನ ಸಿನಿಮಾ ಎಲ್ಲ ಆಯ್ತಲ್ಲ ಆ ಥರ ನಂದು ಓಡಲಿಲ್ಲ. ಸ್ವಲ್ಪ ಮನಸ್ತಾಪನೆ ಎಲ್ಲರಿಗೂ ಇದ್ರೆ ನನಗೂ ಇತ್ತು. ಒಂದು ಕಡೆ ಗಂಭೀರವಾಗಿ ಕೂತ್ಕೊಂಡಿದ್ದೆ, ನಮ್ಮ ತಂದೆ ಬಂದರು, ನನ್ನ ತಲೆ ಮೇಲೆ ಕೈ ಕೊಡಿ. ಯಾಕಂತ ಒಂಥರ ಇದೆ, ಏನಿಲ್ಲಪ್ಪ ಇದು, ಏನು ನನಗೆ ಗೊತ್ತಾಗಲ್ವಕ್ಕಂತ ಸಿನಿಮಾ ಸರಿಯಾಗಲಿ ಅಂತ ಬೇಜಾರ ಅಂತ. ಇಲ್ಲಪ್ಪ ಇದೆ ಸರಿ ಗೊತ್ತಾಗುತ್ತೆ, ನನ್ನ ಕಿವಿ ಹತ್ರ ಬಂದುಬಿಟ್ಟು ನನ್ನ ಬೆನ್ ಸವ್ರತ ಬೀಜ ಬಿತ್ತಿದ್ದಿನ ಹಣ್ಣು ತಿನ್ನೋಕ್ಕಾಗಲ್ಲ ಕಣ್ಕಂದ. ಬೀಜ ಬಿತ್ತಿದ್ದಿನ ಹಣ್ಣು ತಿನ್ನೋಕೆ, ಬೀಜ ಮಾತ್ರ ಬಿತ್ತಬೇಕು, ಅದು ಮರ ಆಗಬೇಕು, ಅದಕ್ಕೆ ಗಾಳಿ ಮಳೆ ಬಿಸಿಲು ಎಲ್ಲ ಬಿದ್ದು ಹಣ್ಣು ಕೊಡೋ ಟೈಮು ದೇವರು ಡಿಸೈಡ್ ಮಾಡಬೇಕು, ನಾನು ನೀನು ಡಿಸೈಡ್ ಮಾಡೋಕ್ಕಾಗಲ್ಲ. ಈಗ ಬೀಜ ಬಿತ್ತಿದೆ ಬೆಳಿಕಂತ, ಈಗಲೇ ಎಲ್ಲ ಕೊಡೋಕ್ಕಾಗಲ್ಲ, ನೀನು ಬೆಳಿಕಂತ ಅಂತ ಹೇಳಿದರು. ಆ ಥರ ಪ್ರತಿಯೊಬ್ಬರಿಗೂ ನಾವು ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಏನು ಮಾಡಬೇಕು ಅದು ಮಾಡ್ತಾ ಹೋಗ್ಬೇಕು, ಅದು ಯಾವಾಗ ಬರುತ್ತೆ ಫಲ ಆವಾಗಲೇ ಬರೋದು. ಅದು ಇದು ನಮ್ಮ ತಂದೆ ಹೇಳಿದ್ದು, ಪ್ರತಿಯೊಬ್ಬರಿಗೂ ಹಾಗೆ ಇರುತ್ತೆ ಅದು. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದು ರಾಘಣ್ಣನ ಸಿನಿಮಾ ಅಲ್ಲ, ಈ ಸಿನಿಮಾದಲ್ಲಿ ರಾಘಣ್ಣ ಇದ್ದಾರೆ. ನನಗೆ ಇವರು ಬಂದು ನೋಡಿದಾಗ ನನಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಾಯ್ತಂದರೆ, ಇವರು ಸಿನಿಮಾಗೆ ಮೀಸೆ ಚಿಗುರಿದಾಗ ನಮ್ಮ ತಂದೆಯವರು ಕೊನೆ ಹಾಡು ಹಾಡಿದ್ದವರು. ಅದಾದಮೇಲೆ ಯಾವುದು ಹಾಡಿಲ್ಲ ಅನಿಸುತ್ತೆ ಅಲ್ವಪ್ಪ. ಅದು ಆ್ಯಕ್ಚುಲಿ ನಮ್ಮ ಅಮ್ಮ ಕೇಳ್ತಿದ್ರು ಒಂದು 2-3 ಪಿಕ್ಚರ್ಗೆ ಹಾಡಿ ಅಂತ. ಏ ಆಗಲ್ಲ ಪಾರ್ವತಿ, ಆಗಲ್ಲ ಅಂತಿದ್ರು. ಪ್ರವೀಣ್ ನಾಯಕ್ ಬಂದು ಕೇಳಿದ ತಕ್ಷಣ ಹಾಡ್ಬಿಟ್ರು. ಅದು ಇವ್ರ ಸಿನಿಮಾಗೆ ಹಾಡಿದ್ದೆ, ನನಗೆ ಎಲ್ಲೋ ಒಂದು ನಂಟೋ ಒಂದು ಬಂಧ ಸಿಕ್ಬಿಡ್ತು ಅಂತ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡೆ. ಒಪ್ಕೊಂಡು ಮಾಡ್ತೀರಾ ಅಂತ ಕೇಳಿದ್ರು. ನಾನು ಮಾಡಿದ್ರೆ ನನ್ನ ಕೇಳಿ ಮಾಡಿಸಿ ಅಂತ ಹೇಳಿದೆ ನಾನು ಸಿನಿಮಾ. ನನಗೆ ಟೈಟ್ಲ್ ಕೇಳಿದ ತಕ್ಷಣ ತುಂಬ ಧೈರ್ಯ ಬೇಕು ಈ ಟೈಟ್ಲ್ ಇಡೋಕ್ಕೆ. ಇಟ್ಟಿದ್ರೆ ಅಂದಮೇಲೆ ಏನೋ ಒಂದು ವಿಷಯ ಇರುತ್ತೆ ಅಂತ ಗೊತ್ತು, ಯಾಕಂದರೆ ಅಂಥವ್ರು ಇಟ್ಕೊಂಡು ಮಾಡಿದ ಟೈಟ್ಲ್ ಇದು. ಆ ಟೈಟ್ಲಲ್ಲಿ ಒಂದು ಪವರ್ ಇದೆ, ಖಂಡಿತ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನಾನು ಇವರಿಗೆ ತಂದೆಯಾಗಿ ಮಾಡಿದ್ದೀನಿ ಸಿನಿಮಾದಲ್ಲಿ. ಒಂದು ಒಳ್ಳೆ ಕುಟುಂಬದ ಜೊತೆ ನಾನು ಕೆಲಸ ಮಾಡಿದೆ ಅಂತ ಹೇಳೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಅಂದರೆ ಯಾವ ಥರ ಅಂದರೆ, ಇದು ನನಗೆ ಹೇಳಬಾರ್ದು ಅಂತ ಹೇಳಿದ್ದಾರೆ, ಆದರೂ ನಿಮ್ಮ ಹತ್ರ ಹಂಚ್ಕೋಬೇಕು. ನಾನು ಇವರು ಕುಟುಂಬದಲ್ಲಿ ಗಂಡ ಹೆಂಡತಿ ಅವ್ರ ಮಗ 3 ಜನ ಬಂದು ಮಾನಿಟ್ರ್ ನೋಡಿ ಆ್ಯಕ್ಷನ್ ಕಟ್ ಹೇಳ್ತಾರೆ ರೀ, ನನಗೆ ತುಂಬ ಖುಷಿಯಾಗೋಯ್ತು ಅದು. ನಾವೆಲ್ಲ ಸಿನಿಮಾ ಕಲಿಬೇಕಾದ್ರೆ 30 ವರ್ಷ ಆಗಿತ್ತು ನನಗೆ. ಅಷ್ಟು ಚೆನ್ನಾಗಿ ನನಗೆ ಅವ್ರು ಇವ್ರ ವೈಫ್ ಬಂದ್ಬಿಟ್ಟು ನನಗೆ ಡೈಲಾಗ್ ಹೇಳ್ಕೊಡ್ತಿದ್ರು. ಅವ್ರ ಮಗ ಮಾನಿಟ್ರ್ ನೋಡಿ ಆ್ಯಕ್ಷನ್ ಕಟ್ಟಿದ್ದೆ. ಅವ್ರ ತಂದೆ ಶಾರ್ಟಲ್ಲಿ ಇದ್ದಾಗ ಅವ್ರ ಮಗ ಹೇಳ್ತಿದ್ದೆ. ಅಂದರೆ ಇಡೀ ಕುಟುಂಬ ಸೇರ್ಕೊಂಡು ಕೆಲಸ ಮಾಡಿ, ನಮ್ಮ ಕುಟುಂಬದಲ್ಲಿ ಹೇಗಿದ್ವಿ ನಾವು, ತಂದೆ ತಾಯಿ ಮಕ್ಕಳು ಅಮ್ಮ ಎಲ್ಲ ಸೇರ್ಕೊಂಡಿದ್ವಿ. ಆ ಥರ ಇದು ನೋಡಿ ನನಗೆ ಖುಷಿಯಾಯಿತು. ಎಲ್ಲೋ ಒಂದು ಕುಟುಂಬದ ಜೊತೆ ನನ್ನ ಸಂಬಂಧ ಬೆಳೀತು ಅಂದ್ಕೊಂಡೆ. ಸಿನಿಮಾನ ಇದು ನಮ್ಮ ತಂದೆ ಹಿಡಿದು ಸಿನಿಮಾನ ಮಾಡೋದು ನಮ್ಮ ಕೈಲಿದೆ. ಆ ಸಿನಿಮಾನ ಏನು ಮಾಡಬೇಕು ಅನ್ನೋದು ದೇವ್ರ ಕೈಯಲ್ಲೇ ಇರೋದಂತೆ. ಸೊ ಸಿನಿಮಾ ಚೆನ್ನಾಗಿ ಮಾಡೋಣ ಅಂತ. ಅಂದರೆ ಚೆನ್ನಾಗಿ ಮಾಡ್ಕೊಂಡು, ಶೂಟಿಂಗ್ ಚೆನ್ನಾಗಿ ಮಾಡ್ಕೊಂಡು, ಎಂಜಾಯ್ ಮಾಡ್ಕೊಂಡು, ಸಂತೋಷ ಪಟ್ಕೊಂಡು, ಎಲ್ಲದನ್ನು ಕಲಿತಾ ಕಲಿತಾ ಹೋಗಬೇಕು. ಅದು ಈ ಸಿನಿಮಾದಲ್ಲಿ ನೋಡಿದೆ, ಒಂದು ಕುಟುಂಬ ಸಿಕ್ತು ನನಗೆ. ಅದಕ್ಕೆ ನಿಮಗೆ ಈ ಸಿನಿಮಾ ಇನ್ನಷ್ಟು ಸಿನಿಮಾ ಮಾಡಿ ಮಾಡಿ ನನಗೂ ನಿಮ್ಮ ಕೈಲಾಗ ಒಂಚೂರು ಪಾತ್ರಗಳು ಕೆಲಸ ಕೊಡಿ, ಮಾಡ್ತೀನಿ ನಾನು. ಇನ್ನೂ ಚೆನ್ನಾಗಿ ಮಾಡಿ ಸಿನಿಮಾ ನಿಮ್ಗೆ ಇಡೀ ತಂಡಕ್ಕೆ ಒಳ್ಳೆಯದಾಗಿ, ಇನ್ನಷ್ಟು ಸಿನಿಮಾ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಸಿನಿಮಾ ರಿಲೀಸ್ ಮಾಡಿ ಜನಗಳ ಕಲ್ಬಿಟ್ರು, ಅವರೇ ದೇವರು, ಅವ್ರಿಗೆ ನಮ್ಗೇನು ಕೊಡ್ತಾರೆ ಅಂತ. ಚೆನ್ನಾಗಿದೆ ಅಂದರೆ ಖುಷಿಯಾಗಿ ಮುಂದಕ್ಕೆ ಹೋಗೋಣ, ಸರಿ ಇಲ್ಲ ಅಂತ ಹೇಳಿದ್ರೆ ಕಲ್ತ್ಕೊಂಡು ಮುಂದಕ್ಕೆ ಹೋಗೋಣ. ಬಟ್ ಮುಂದಕ್ಕೆ ಹೋಗ್ತಾ ಇರ್ಬೇಕು ನಾವು ಆದಷ್ಟು ಮಾಡಿ. ನಿಮ್ಮ ಸಿನಿಮಾದಲ್ಲಿ ನನಗೂ ಒಂದು ಪಾತ್ರ ಕೊಟ್ಟು ನಾನು ಕೆಲಸ ಮಾಡಿಸಿದ್ದಕ್ಕೆ ನಾನು ಯಾವಾಗಲೂ ಕೃತಜ್ಞತೆಯಾಗಿರ್ತೀನಿ. ನಿಮ್ಮ ಜೊತೆ ನಾನು ಇರ್ತೀನಿ. ದೇವರು ಒಳ್ಳೇದು ಮಾಡಲಿ. ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.